ಇಲ್ಲಿ ಕಿಕ್ಕಿರಿದ ನೆರೆದಿದ್ದೀರಲ್ಲ ಜನ, ನಿಮಗೆ ಗೌರಿಯ ಬಗ್ಗೆ ಏನು ಅಪಾರವಾದ ಗೌರವ ಇದೆ ಅಂತಕ್ಕದ್ದನ್ನು ಸೂಚಿಸ್ತಕ್ಕಂಥ ಒಂದು ಸಂದರ್ಭ ಇದು ಕಾಣ್ತಕ್ಕಂಥದ್ದು. ಬಹುಶಃ ಈ ಜನ ಇನ್ನೂ ಬಹಳ ಜನ ಇದ್ದಾರೆ ಅಂತ ನನ್ನ ಭಾವನೆ. ಆದ್ದರಿಂದ ಹೊರಗಡೆ ಊರುಗಳಿಂದ ಬಂದಿರತಕ್ಕವರು ಇದ್ದರೆ ತಾವು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಇಂಥದೇ ಸಮಾರಂಭಗಳನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಾನು ಗೌರಿಯವರು ನಮ್ಮ ಸಂಪರ್ಕ ಬಹಳ ಕಡಿಮೆ ದಿವಸದ್ದು, ಆದರೆ ಗಾಢವಾದದ್ದು. ಗೌರಿಯವರು ಬಹಳ ದೊಡ್ಡ ಕೆಲಸಗಳಿಗೆ ಕೈ ಹಾಕಿದಂಥವರು. ನಿರ್ಭೀಡಿಯಾಗಿ ಮಾತನಾಡ್ತಾ ಇದ್ದರು. ಅವರ ದೌರ್ಬಲ್ಯಗಳಿರ್ಬೋದು, ಸಿಗರೇಟ್ ಸೇದೋದೋ ಬೇರೆ ಇರ್ಬೋದು, ಆ ದೌರ್ಬಲ್ಯಗಳ್ಯಾವು, ದೌರ್ಬಲ್ಯ ದೌರ್ಬಲ್ಯವೇ, ಆದರೂ ಕೂಡ ಗಟ್ಟಿ ಹೆಂಗಸು, ತುಂಬ ವಿಚಾರವಂತೆ, ತುಂಬ ಸ್ಪಷ್ಟವಾಗಿ ತಮ್ಮ ವಿಚಾರವನ್ನು ಇಡ್ತಕ್ಕಂಥ ಶಕ್ತಿ ಇದ್ದವಳು. ಮೈಟಿ ಪೆನ್ ಈಸ್ ಮೈಟಿಯರ್ ದ್ಯಾನ್ ಸ್ವೋರ್ಡ್ ಅಂತಾರಲ್ಲ, ಆ ರೀತಿ ಲೇಖನಿಯನ್ನು ಬಳಸಿದವರು. ನಾವು ಪ್ರತಿಜ್ಞೆಯನ್ನು ಮಾಡಬೇಕು, ಇಲ್ಲಿ ಮೋದಿಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಆತರ ಕಾರ್ಯಕ್ರಮವನ್ನು ಏನಾದರೂ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ, ಅದನ್ನು ನೀವು ಆಲೋಚನೆ ಮಾಡಬೇಕು. ಇದು ಬರೀ ಉತ್ಸಾಹದ ಮಾತಲ್ಲ, ವಿಸಲ್ ಹೊಡೆಯೋ ಮಾತಲ್ಲ, ಇದು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕು. ನಮಗೆ ಆ ಯೋಗ್ಯತೆ ಇದೆಯಾ? ನಾವು ಸಂಘಟನೆ ಮಾಡಬಲ್ವಾ? ನಾವು ನಿಜವಾದ್ರಿಂದ ಇದನ್ನು ಗಂಭೀರವಾಗಿ ಇಲ್ಲಿಲ್ಲ ಇಲ್ಲಲ್ಲ, ನಮ್ಮ ಪ್ರತಾಪ ಇಲ್ಲಲ್ಲ, ನಾವು ವಿಚಾರ ಮಾಡೋಣ, ಇದರ ಬಗ್ಗೆ ಒಂದು ಸಕಾರಾತ್ಮಕವಾದಂಥ ಒಂದು ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸೋಣ, ಆ ಕಾರ್ಯಕ್ರಮವನ್ನು ಮುಟ್ಸೋಣ. ನಾಯಕರು ಯಾರ್ಯಾರು ಬೇರೆ ಬೇರೆ ಪಕ್ಷಗಳು ಬಂದಿದ್ದಾರೆ ಅವರಿಗೂ ಇದನ್ನು ಮುಟ್ಸೋಣ. ಮುಟ್ಟಿಸಿ ಅವರಿಗೆಲ್ಲರಿಗೂ ಹೇಳಿ ಈ ಒಂದು ಕಾಮನ್ ಎನಿಮಿನ ಮೊದಲು ತೊಲಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದಕ್ಕಾಗಿ ನಾವು ಒಂದಾಗ್ತೇವೆ ಅಂತಂದ ಅವ್ರನ್ನ ಕೇಳಿ ಅವರೆಲ್ಲರೂ ಒಪ್ಕೊಂಡ್ರೆ ಆಗುತ್ತೆ, ಇಲ್ಲದೇ ಇದ್ದರೆ ಸರ್ವನಾಶ ಆಗ್ತದೆ. ಆಗಲಿ.